ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ಅರಿವು. ಬೀಟ್ರೂಟ್ನ ನೋಡ್ತಾ ಇದ್ರೆ ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರಾ ಇವತ್ತಿನ ವಿಡಿಯೋನಲ್ಲಿ ಬೀಟ್ರೂಟ್ ಸ್ಪೆಷಲ್ ಏನಾದರೂ ಇರುತ್ತೆ ಅಂತ. ಎಸ್, ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ಡಿಫ್ರೆಂಟ್ ಸ್ಟೈಲ್ ಬೀಟ್ರೂಟ್ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ತೋರಿಸ್ಕೊಡ್ತಾ ಇರುವಂಥ ಬೀಟ್ರೂಟ್ ಪಲ್ಯ ತುಂಬಾ ಡಿಫ್ರೆಂಟ್ ಆಗಿದೆ, ಅಷ್ಟೇ ಅಲ್ಲ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಬೀಟ್ರೂಟ್ ಪಲ್ಯನ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ನಾನು ಬೀಟ್ರೂಟ್ ಸಿಪ್ಪೆನೆಲ್ಲ ರಿಮೂವ್ ಮಾಡಿ ನೆಕ್ಸ್ಟ್ ಅದನ್ನ ಸ್ಮಾಲ್ ಸ್ಮಾಲ್ ಪೀಸ್ ಆಗಿ ಕಟ್ ಮಾಡಿಕೊಂಡು ಚಾಪರ್ನ ಯೂಸ್ ಮಾಡಿಕೊಂಡು ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ಜಾಗಕ್ಕೆ ಬೇಕಾದರೆ ಬೀಟ್ರೂಟ್ನ ತುರ್ಕೊಂಡು ಕೂಡ ಯೂಸ್ ಮಾಡ್ಕೊಳ್ಬಹುದು. ಚಾಪರಲ್ಲಿ ತುಂಬಾ ಸಣ್ಣದಾಗಿ ಚಾಪ್ ಆಗುತ್ತೆ, ಅಷ್ಟೇ ಅಲ್ಲ ಮಾಡೋದಕ್ಕೂ ಕೂಡ ತುಂಬ ಈಸಿ. ಸೊ ಆದ್ರಿಂದ ನಾನು ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ಚಾಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಬೀಟ್ರೂಟ್ ಪಲ್ಯಕ್ಕೆ ಬೀಟ್ರೂಟ್ನ ಕಟ್ ಮಾಡ್ಕೊಳ್ಳೋದಕ್ಕಿಂತ ಚಾಪರ್ ಅಥವಾ ತುರಿಯೋ ಮಣೆನ ಯೂಸ್ ಮಾಡಿ ತುರ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಚಾಪರ್ ಇದ್ದಿದ್ದರಿಂದ ನಾನು ಚಾಪರ್ನ ಯೂಸ್ ಮಾಡಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದೇ ಚಾಪರಲ್ಲಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಚಾಪ್ ಮಾಡ್ಕೊಳ್ತೀನಿ. ಪಲ್ಯನ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಒಂದು ಪ್ಯಾನ್ಗೆ ಆಲ್ಮೋಸ್ಟ್ ಒಂದು 2-3 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ನ ಹಾಕ್ಕೊಂಡಿದ್ದಾದಮೇಲೆ ಅದು ಹೀಟ್ ಆಗೋವರೆಗೂ ಬಿಟ್ಟು ಹೀಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು. ನೆಕ್ಸ್ಟು 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ 2 ರೋಸ್ಟ್ ಆದಮೇಲೆ ಅದಕ್ಕೆ 1 ಸ್ಪೂನು ಕಡಲೆಬೇಳೆ, ಹಾಗೆ 1 ಸ್ಪೂನ್ ಉದ್ದಿನಬೇಳೆನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ಕರಿಬೇ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕರಿಬೇ ಸೊಪ್ಪು ಫ್ರೈ ಆದಮೇಲೆ ನೆಕ್ಸ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆಲ್ಮೋಸ್ಟ್ ಒಂದು 7 ಒಣಗಿದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬಹುದು. ಹಾಕ್ಕೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ರೋಸ್ಟ್ ಆದಮೇಲೆ ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ 2 ಮೀಡಿಯಂ ಸೈಜ್ ಈರುಳ್ಳಿನ ಹಾಕ್ಕೊಂಡು ಮತ್ತೆ ಗೋಲ್ಡನ್ ಬ್ರೌನ್ ಟರ್ನ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಆನಿಯನ್ನು ಗೋಲ್ಡನ್ ಬ್ರೌನ್ ಕಲರ್ ಟರ್ನ್ ಆದಮೇಲೆ ಇದಕ್ಕೆ ನಾವು ಚಾಪ್ ಮಾಡಿ ಇಟ್ಕೊಂಡಿರುವಂಥ ಬೀಟ್ರೂಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಬೀಟ್ರೂಟ್ನ ಹಾಕಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿ ಇದಕ್ಕೆ ಆಲ್ಮೋಸ್ಟ್ ಒಂದು 1/2 ಕಪ್ಪಷ್ಟು ಮಾತ್ರ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಬೀಟ್ರೂಟ್ ಪಲ್ಯಕ್ಕೆ ಉಪ್ಪು ಮತ್ತು 1/2 ಕಪ್ಪಷ್ಟು ನೀರು ಹಾಕಿದ್ದಾದಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ಅದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಇದನ್ನು ಕುಕ್ ಆಗೋದಕ್ಕೆ ಬಿಟ್ಬಿಡಬೇಕು. ಮಿಡಿಲಲ್ಲಿ ಆಗಾಗ ಲಿಡ್ನ ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಏನಕ್ಕಂತಂದರೆ ನೀರು ನಾವು ತುಂಬ ಕಡಿಮೆ ಹಾಕಿರೋದ್ರಿಂದ ತಳ ಅಂಟೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಲಿಡ್ನ ಓಪನ್ ಮಾಡಿ ಆಗಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಿ. ತುಂಬ ಜನ ಬೀಟ್ರೂಟ್ನ ನೀರಲ್ಲಿ ಬೇಯಿಸಿಬಿಟ್ಟು ಅದರಲ್ಲಿ ಪಲ್ಯ ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ಬೀಟ್ರೂಟಲ್ಲಿ ಇರುವಂಥ ಅಂಶ ಎಲ್ಲ ನೀರಲ್ಲೇ ಹೋಗಿಬಿಡುತ್ತೆ, ಆ ವೆಜಿಟೇಬಲಲ್ಲಿ ಏನು ಅಂಶನೂ ಉಳಿಯೋದಿಲ್ಲ, ಅದು ತಿಂದರೂ ಕೂಡ ವೇಸ್ಟು. ಸೊ ಆದ್ದರಿಂದ ಬೀಟ್ರೂಟ್ನ ಸ್ವಲ್ಪ ನೀರು ಹಾಕಿ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಪಲ್ಯ ಮಾಡ್ಕೊಳ್ಳೋದ್ರಿಂದ ಸ್ಟೀಮಲ್ಲೇ ಬೀಟ್ರೂಟು ತುಂಬ ಚೆನ್ನಾಗಿ ಕುಕ್ ಆಗುತ್ತೆ. ಆ್ಯಂಡ್ ಬೀಟ್ರೂಟಲ್ಲಿ ಇರುವಂಥ ಎಲ್ಲ ಅಂಶಗಳು ಕೂಡ ನಮ್ಮ ಬಾಡಿಗೆ ಹೋಗುತ್ತೆ. ನೋಡಿ, ಬೀಟ್ರೂಟ್ ಪಲ್ಯ ಆಲ್ಮೋಸ್ಟ್ 5-6 ಮಿನಿಟ್ಸ್ ಕುಕ್ ಮಾಡ್ಕೊಂಡಿದ್ದೀನಿ, ಈಗ ರೆಡಿಯಾಗಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ನೋಡೋಣ. ಈಗ ಬೀಟ್ರೂಟ್ ಪಲ್ಯ ಈಗ ರೆಡಿಯಾಗಿದೆ. ಅದನ್ನು ಸೈಡ್ಗಿಟ್ಟು ನೆಕ್ಸ್ಟು ಒಂದು ಪ್ಯಾನ್ನ ಸ್ಟೌವ್ ಮೇಲೆ ಇಟ್ಟು ಅದಕ್ಕೆ ಆಲ್ಮೋಸ್ಟ್ 1 ಕಪ್ಪಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತೀನಿ. ಕಡಲೆಕಾಯಿ ಬೀಜ ರೋಸ್ಟ್ ಆದಮೇಲೆ ಇದಕ್ಕೆ ನಾನು ಆಲ್ಮೋಸ್ಟ್ 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆನ ತೆಗಿದಿರನೆ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ತೆಗಿದಿರನೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ. ಸೊ ಆದ್ದರಿಂದ ಬೆಳ್ಳುಳ್ಳಿನ ಸಿಪ್ಪೆ ರಿಮೂವ್ ಮಾಡ್ದಿರನೆ ಹಾಕ್ಕೊಳ್ಳಿ. ಅದಾದಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು. ನಾನು ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಬೇಕಾದ್ರೂ ಕೂಡ ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಸೊ ಆದ್ದರಿಂದ ಅದಕ್ಕೆ ಬ್ಯಾಲೆನ್ಸ್ ಆಗೋ ರೀತಿ ನೋಡಿಕೊಂಡು ಇಲ್ಲಿ ನಾವು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ 3 ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡು ಆಲ್ಮೋಸ್ಟ್ ಒಂದು 2 ಮಿನಿಟ್ಸು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು. ಇದು ರೋಸ್ಟ್ ಆದಮೇಲೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ರೋಸ್ಟ್ ಮಾಡ್ಕೊಂಡಿರುವಂಥ ಕಡಲೆಕಾಯಿ ಬೀಜ, ಬೆಳ್ಳುಳ್ಳಿ, ಹಾಗೆ 1 ಮೆಣಸಿನ್ಕಾಯಿನ ತರಿ ತರಿಯಾಗಿ 1 ಸ್ವಲ್ಪನೂ ನೀರನ್ನ ಯೂಸ್ ಮಾಡ್ದಿರಾನೆ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಸೊ ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ, ಸ್ವಲ್ಪನೂ ನೀರು ಹಾಕ್ದಿರಾನೆ ಈಗ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನಿಮಗೆ ರಫ್ಫಾಗಿ ಇಷ್ಟ ಆಗಲ್ಲ ಅಂತಂದರೆ ನುಣ್ಣದಾಗೂ ಕೂಡ ಪೇಸ್ಟ್ ಮಾಡ್ಕೊಳ್ಬಹುದು. ನೋಡಿ, ನಾನಿಲ್ಲಿ ರಫ್ಫಾಗಿ 3 ಇಂಗ್ರೀಡಿಯೆಂಟ್ಸ್ಗಳನ್ನ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ.
ನೋಡಿ ಬೀಟ್ರೂಟ್ ಪಲ್ಯನ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ರೆಡಿ ಮಾಡ್ಕೊಂಡಿರುವಂಥ ಪೌಡರ್ನ ಆಲ್ಮೋಸ್ಟ್ ಒಂದು 3 spoon ಅಷ್ಟು ಹಾಕ್ಕೊಳ್ತೀನಿ. ಅಂದರೆ ನಾನಿಲ್ಲಿ ಒಂದು ಮೀಡಿಯಂ ಸೈಜು ಬೀಟ್ರೂಟ್ಗಳನ್ನ 4 ತೊಗೊಂಡಿದ್ದೆ ಪಲ್ಯಕ್ಕೆ. 4 ಮೀಡಿಯಂ ಸೈಜ್ ಬೀಟ್ರೂಟ್ಗೆ ಆಲ್ಮೋಸ್ಟ್ ಒಂದು 3 spoon ಅಷ್ಟು ಪೌಡರ್ನ ಹಾಕ್ಕೊಂಡು ಹಾಗೆ ಒಂದು 1/2 cup ಅಷ್ಟು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಎರಡು ಹಾಕಿದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆನ್ಪಿಟ್ಕೊಳ್ಳಿ, ಈ ಪೌಡರ್ನ ಪಲ್ಯ ಬಿಸಿ ಇದ್ದಾಗಲೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು, ತುಂಬ ತಣ್ಣಗಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಬಿಸಿ ಇದ್ದಾಗಲೇ ಪೌಡರ್ ಹಾಗೆ ಕೊತ್ತಂಬರಿ ಎರಡೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಕೊಳ್ಬಹುದು. ಜನರಲಾಗಿ ಎಲ್ಲರೂ ಬೀಟ್ರೂಟ್ ಪಲ್ಯನ ಮಾಡ್ತಾರೆ, ಬಟ್ ಇವತ್ತು ನಾನು ತೋರಿಸ್ಕೊಟ್ಟಿರುವಂಥ ರೆಸಿಪಿನ ಫಾಲೋ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗಿರುತ್ತೆ ಆ್ಯಂಡ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬಹುದು. ಆ್ಯಕ್ಚುಲಿ ನಾನು ಇದನ್ನು ಡಿನ್ನರ್ ಟೈಮ್ಗೆ ಮಾಡಿದ್ದೀನಿ. ನಾವು ಡಿನ್ನರ್ ಟೈಮಲ್ಲಿ ಅಥವಾ ಬ್ರೇಕ್ಫಾಸ್ಟ್ ಟೈಮಲ್ಲಿ ಇದ್ರ ಜೊತೆಗೆ ಚಪಾತಿ ಆಗಲಿ ರೈಸ್ ಆಗಲಿ ತಿನ್ನೋದಿಲ್ಲ, ಜಸ್ಟು ಪಲ್ಯ ಒಂದೇ ತಿಂತೀವಿ, ಬಿಕಾಸ್ ಅಷ್ಟು ಟೇಸ್ಟಿ ಆಗಿರುತ್ತೆ ಇದು. ಸೊ ಡಿನ್ನರ್ ಟೈಮ್ ಆಗಿರೋದ್ರಿಂದ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡಿಬಿಡ್ತೀನಿ. ನೋಡಿ, ಬಿಸಿ ಬಿಸಿಯಾಗಿರುವಂಥ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಆ್ಯಕ್ಚುಲಿ ನಾನು ಈ ರೆಸಿಪಿನ ನಮ್ಮ ಅತ್ತೆ ಹತ್ರ ಕಲಿತಿದ್ದು, ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇವತ್ತಿನ ಡಿನ್ನರ್ಗೆ ಅಂತ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೆ. ಹಾಗೆ ಈ ರೆಸಿಪಿನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯಾದಂತಹ ಯೂಸ್ಫುಲ್ ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂತಂದರೆ ಮಿಸ್ ಮಾಡದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ, ಮುಂದಿನ ನನ್ನ ಒಂದು ಹೊಸ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. We'll be right back.